ಸ್ವರ್ಗ ಅನ್ನೋದು ಏನು ಕಾಣ್ತಾರೋ ಅವರು ಅಣ್ಣವ್ರು ನೋಡಿದಾರೆ ಬಿಟ್ಟು ಅವ್ರ ಜೊತೆ ಇದ್ದವ್ರು ನೋಡ್ಬಿಟ್ಟಿದ್ದಾರೆ ಹ್ಞೂ ಅಣ್ಣ ಅಂದ್ಬಿಟ್ಟ ನನಗೆ ಧಕ್ಕಂತು ಅಪ್ಪಾಜಿ ಇಲ್ವಾ ಆ ಬಾಲ್ಕನಿ ಮೇಲೆ ಅಣ್ಣ ಅಂತಾರೆ ತಲೆ ಚಚ್ಕೊಂತಾರೆ ಕಾಂಪೌಂಡ್ ಮೇಲೆ ಎತ್ತಿಬಿಟ್ಟಿದ್ದಾರೆ ಪಾರ್ಟ್ ಒಂದಿಲ್ಲ ಟಿ ಟಿ ಒಳಗಡೆ ಅಪ್ಪಾಜಿಯವ್ರನ್ನ ಇಟ್ಕೊಂಡು ಇಲ್ಲಿ ಬೇಡ ಅಲ್ಲಿ ಬೇಡ ಅಯ್ಯೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ ಫ್ರೆಂಡ್ಸ್ ಅಂತ ಒಂದು ಟೆಲಿಫಿಲಮ್ಗೆ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡ್ತಾರೆ ಸಚಿನ್ ತೆಂಡೂಲ್ಕರ್ ಮೇಕಪ್ ಮಾಡೋರು ರಾಹುಲ್ ದ್ರಾವಿಡ್ ಮೇಕಪ್ ಮಾಡಿರ್ಬೋದು ಸಾನಿಯಾ ಮಿರ್ಜಾ ಮೇಕಪ್ ಮಾಡಿರ್ಬೋದು ಎಆರ್ ರೆಹಮಾನಿಗೆ ಮೇಕಪ್ ಮಾಡಿರ್ಬೋದು ನಾನು ಆ ಕಾಂಟೆಂಟ್ ಎಲ್ಲ ರಘು ಕಡೆಯಿಂದ ಬಂದಂಥದ್ದೇ ಮಿಸ್ ಬೆಂಗಳೂರು ಅಂತ ಒಂದು ಹುಡುಗಿ ನಿವೇದಿತಾ ಜೈನ್ ಅವರು ಬಂದು ಇಳಿದ ತಕ್ಷಣ ಇಡೀ ಯೂನಿಟ್ ಹಂಗೆ ತಿರುಗಿ ನೋಡಿದೆ ಯಾರಪ್ಪ ಇದಿಷ್ಟು ಗುಡ್ ಲುಕಿಂಗ್ ಗರ್ಲ್ ಅಂತ ಅಂದ್ಬಿಟ್ಟು ಏನೋ ಒಂದು ಜೀಪ್ ಅದು ಅದೇ ಒಂದೊಂದು ಗಾಡಿಲಿ 45 ಜನ ತುಂಬ್ಕೊಂಬಂದ್ಬಿಟ್ಟು ದಬ ದಬ ಇಳಿತಾ ಜನ ಜಾತ್ರೆ ನಾವು ಎಷ್ಟೋ ಸರಿ ಅವ್ರ ಜೊತೆ ಮ್ಯೂಸಿಕಲ್ ನೈಟ್ ಹೋಗ್ತಿದ್ವಿ ಹುಬ್ಳಿಯಲ್ಲೆಲ್ಲ ಜನ ಜಾತ್ರೆ ಅಲ್ಲದೆ ಅವರಿದ್ರೆ ಜನ ಜಾತ್ರೆ ನಿಜವಲು ಒಂದು ಸ್ವರ್ಗ ಅನ್ನೋದು ಏನು ಕಾಣ್ತಾರೋ ಅವರು ಅಣ್ಣವ್ರು ನೋಡಿದಾರೆ ಬಟ್ ಅವ್ರ ಜೊತೆ ಇದ್ದವ್ರು ನೋಡಿಬಿಟ್ಟಿದ್ದಾರೆ ಹಂಗಿದೆ ಯಾವುದು ದುಡ್ಡು ಕೊಟ್ಟು ತಿನ್ನಂಗಿಲ್ಲ ಯಾವ್ದು ನೋಡು ಫ್ರೀನೇ ಅಯ್ಯೋ ಅಣ್ಣವ್ರು ನಮ್ಮ ಜೊತೆ ತೊಗೊಳ್ಳಿ ಫ್ರೀ ಏನು ತಿಂತಾರೆ ಫ್ರೀ ತಿನ್ನಿ ಆ ಟೈಮಲ್ಲಂತೂ ತುಂಬ ಇನ್ಕ್ಲೂಡಿಂಗ್ ನಾನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಅವರ ಫ್ರೆಂಡ್ಸ್ ಅಣ್ಣವ್ರ ಅಭಿಮಾನಿಗಳಾಗಲಿ ಅಥವಾ ಅವರ ತುಂಬ ಹತ್ರದವರಾಗಲಿ ಹೋಟ್ಲಿಗೆ ಹೋದರೆ ದುಡ್ಡು ಕಳ್ತಿರಲಿಲ್ಲ ಊಟ ಬಿರಿಯಾನಿ ಮನೆಗೂ ಕೂಡ ಕೊಟ್ಟು ಕಳ್ಸೋಂಥ ಜನಗಳು ಜನಗಳು ಬಿಟ್ಟರು ಅವಾಗ ಅಣ್ಣವ್ರು ಒಂದು ಮಧ್ಯಾಹ್ನ ತನಕ ಇದ್ಬಿಟ್ಟು ಎಲ್ಲ ಊಟ ಗಿಟ ಮುಗಿಸ್ಕೊಂಡು ಹೊರಟೋದ್ರು ಆಮೇಲೆ ನಾವು ಯಥಾಸ್ಥಿತಿ ಆಯಿತು ನಾರ್ಮಲ್ ಆಗಿ ನಾವು ಶೂಟಿಂಗ್ ಮಾಡ್ಕೊಂಡು ಒಂದು 2-3 ದಿನ ಹಳ್ಳಿ ಹ್ಯಾಲ್ಟ್ ಆಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ ಸಿನಿಮಾ ರಿಲೀಸು ಆಯಿತು ಒಂದು ಸೆಕೆಂಡ್ ವೀಕು ಚೆನ್ನಾಗಿ ಹೋಗ್ತಾಯಿದೆ ಪಿಕ್ಚರು ಇದ್ದಕ್ಕಿದ್ದಂಗೆ ಒಂದು ಯಾವುದೋ ಬೇರೆ ಸಿನಿಮಾ ಮಾಡ್ತಾಯಿದ್ದೆ ನಾನು ಅವಾಗಿನ್ನೂ ಯಾವುದೋ ಬೇರೆ ಒಂದು ಸಣ್ಣ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ದಿ ಕ್ಲಬ್ಬಲ್ಲಿ ಶೂಟಿಂಗ್ ನಡೀತಾ ಇದೆ ಒಂದು ಪ್ರೆಸ್ನವರೆಲ್ಲ ನನಗೆ ಒಂದು 5-6 ಜನ ಫೋನ್ಗಳು ಈ FM ಚಾನಲ್ನವರು ಆ ಚಾನಲ್ ಯೂ ಚಾನಲ್ನವರು ಪ್ರೆಸ್ನವ್ರು ಏನ ಅಣ್ಣವ್ರಿಗೆ ಹಿಂಗಂತ ಅಣ್ಣವರು ಹಿಂಗೈತೆ ಅಂತ ಏನಂತ ಏನಾಯ್ತು ರೀ ಅಂತ ನಾನು ಸುಮ್ಮನೆ ಇದನ್ನು ಇರಿ ಅಂತ ಒಂದು ನಿಮಿಷ ನಮ್ಮ ಯೂಶ್ವಲಿ ಶ್ರೀಕಾಂತ್ ಅಂತ ಅಪ್ಪು ಸರ್ ಜೊತೆ ಇರ್ತಾನಲ್ಲ ನಾನು ಅವ್ನು ತುಂಬ ಸರಿ ಹೇಳ್ತಾ ಇರ್ತೀನಿ ಅವನ ಹೆಸರು ಅವನಿಗೆ ಫೋನ್ ಮಾಡಿದೆ ಏನಪ್ಪ ಹಿಂಗಂತಾರೆ ಮಧ್ಯಾಹ್ನ ಪ್ರಾಬಬ್ಲಿ 1-1.5 ಇರಬೇಕು ಮಧ್ಯಾಹ್ನ 12:30 ಇನ್ನೂ 1 ಗಂಟೆನೂ ಆಗಿರಬೇಕು ಏನಪ್ಪ ಹಿಂಗೆ ಆ ಚಾನಲ್ ಫೋನ್ ಮಾಡ್ತಾರೆ ಈ ಚಾನಲ್ ಫೋನ್ ಮಾಡ್ತಾರೆ ಅಂದಾಗ ಹ್ಞೂ ಅಣ್ಣ ಅಂದ್ಬಿಟ್ಟ ನನಗೆ ದಕ್ಕಂತು ಅಪ್ಪಾಜಿ ಇಲ್ವಾ ಹ್ಞೂ ಅಣ್ಣ ಅವ್ರ ಜೊತೆ ಅಲ್ಲಿ ಮನೆಯಲ್ಲೇ ಇದ್ದ ನಾನು ಶೂಟಿಂಗ್ ಇದ್ದಾಗ ಹೋಗ್ತಿದ್ದೆ ಮತ್ತು ಇಲ್ಲದಾಗ ಯಾವತ್ತೊಂದು ಸಹ ಹೋಗೋದು ಅಪ್ಪಾಜಿಗೆ ನೈಲ್ ಕಟ್ಟಿಂಗ್ ನೈಲ್ ಕಟ್ ಮಾಡೋದು ಅಂದರೆ ನಮ್ಮ ಇನ್ನೊಬ್ಬರಿದ್ರು ಸೀನಿಯರ್ ಆಂಜಣ್ಣ ಅಂತ ಇದ್ದರು ಅವ್ರು ಮಾಡ್ಕೊಳ್ತಾಯಿದ್ರು ನೆಲ್ ಕಟ್ಟಿಂಗ್ ಅದೆಲ್ಲ ಬಟ್ ಅವ್ರ ಊರುಗಳಿಗೆ ಹೋದಾಗ ಅಪ್ಪು ಸಾರು ಅಪ್ಪಾಜಿಗೆ ಒಂಚೂರು ನೈಲ್ ಕಟ್ಟಿಂಗ್ ಆಯ್ತು ಬಾ ನೋಡಿ ಯಾಕೆಂದರೆ ಅದು ನಾನು ಫಸ್ಟು ಬಿಸಿನೀರು ಹಾಕಿ ನೆನೆಸಿ ಒಂದು 10 ನಿಮಿಷ ಆಮೇಲೆ ಈ ನೈಲ್ ಕಟ್ಟಿಂಗ್ ಮಾಡೋಕ್ಕಿಂತ ಚೆನ್ನಾಗಿ ಮಾತಾಡ್ತಿದ್ವಿ ನಾವು ಪ್ರಭಾತ್ ಕತೆ ಆ ಕತೆ ಈ ಕತೆಗಳು ಮಾತಾಡ್ಕೊಂಡು ನಿಧಾನಕ್ಕೆ ನೈಲ್ ಕಟ್ಟಲ್ಲಿ ಕಟ್ ಮಾಡ್ಕೊಂಡು ಇಡೀ ಒಂದು ಆ ಒಂದು 2 ಅವರ್ ತೊಗೊಳ್ತಿದ್ವಿ ಅಷ್ಟು ಮಾಡೋಕ್ಕೆ ಸುಮ್ಮನೆ ನಿಧಾನಕ್ಕೆ ಕಟ್ ಮಾಡಿಕೊಂಡು ಮಾತಾಡ್ಕೊಂಡು ನಾನು ಕೆಳಗಡೆ ಕೂತ್ಕೊಳ್ಳೋದು ನನ್ನ ಮಂಡಿ ಮೇಲೆ ಅವ್ರು ಕಾಲು ಇಟ್ಕೊಂಡು ಅವ್ರ ಚೇರ್ ಮೇಲೆ ಕಾಲು ಇಟ್ಕೊಂಡು ಕೂತ್ಕೊಳ್ಳೋದು ಒಂಥರನೇ ಅದು ಸೇವೆ ಅನ್ನೋದೇ ಒಂದು ದೊಡ್ಡದು ನಮಗೆ ಸಿಕ್ಕಿದಂಥ ಸೇವೆ ಅದು ಅದು ಖುಷಿಯಾಗಿ ಮಾಡ್ತಿದ್ವಿ ಖುಷಿಪಟ್ಟು ಮಾಡ್ತಿದ್ವಿ ಆಮೇಲೆ ದಿಢೀರಂತ ಅಪ್ಪಾಜಿ ಇಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಬೇಗ ಹೆಂಗೆ ಹೆಂಗೆ ಸ್ಪ್ರೆಡ್ ಆಗಿದೆ ಅಂತಂದರೆ ನಾನೇ ಇನ್ನೂ ಮನೆಗೆ ಹೋಗೋಕ್ಕಾಗ್ತಿಲ್ಲ ರೋಡಲ್ಲ ಬೆಂಕಿ ಮನೆಗೆ ಹೋಗ್ತೀನಿ ಮನೆಗೆ ಹೋದ್ರೆ ನನಗೆ ತಡೆ ಕೊಡೋಕೆ ಆಗ್ತಿಲ್ಲ ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಸೀದಾ ಹಂಗೆ ನಾನು ಅಣ್ಣವ್ರ ಮನೆ ಕಡೆ ಹೋದರೆ ಅಣ್ಣವ್ರ ಮನೆ ನನಗೊಬ್ಬರು ನನಗೆ ಗೊತ್ತಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಗೊತ್ತಿರೋ ವಿಚಾರನೇ ಅದು ಅವ್ರ ಮನೆಗಳಲ್ಲಿ ಅವ್ರ ಮನೆಯಲ್ಲಿ ಹೆಣ್ಮಕ್ಳುಗಳಿಗೆ ಮೂಲ ಮನೆಯಲ್ಲಿ ಬಚ್ಚಿಕೊಳ್ತಾರೆ ಅಷ್ಟು ಅಭಿಮಾನಿ ಒಳಗೆ ನುಗ್ಗಿಬಿಟ್ಟವ್ರೆ ಆ ಬಾಲ್ಕನಿ ಮೇಲೆ ಅಣ್ಣ ಅಂತಾರೆ ತಲೆ ಚಚ್ಕೊಂತಾರೆ ಕಾಂಪೌಂಡ್ ಮೇಲೆ ಎತ್ತಿಬಿಟ್ಟಿದ್ದಾರೆ ಪಾರ್ಟ್ ಒಂದಿಲ್ಲ ಎಲ್ಲ ಒಡೆದು ಚಿಂದಿ ಮನೆಯವ್ರಿಗಿರೋಕೆ ರೂಮಲ್ಲಿ ಜಾಗ ಆಗ್ತಾಯಿಲ್ಲ ಸಮಯದಲ್ಲಿ ಪೊಲೀಸ್ವರ್ಗು ನಿಯಂತ್ರಣ ಎಂತೆಂಥ VIPಗಳಿಗೂ ಒಳಗೆ ಬರೋಕ್ಕಾಗ್ತಿಲ್ಲ ಹೊರಗೆ ಹೋಗ್ತಾ ನಾನು ಬೇರೆ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿನಿ ಕಿಚನ್ ಕಡೆ ಈ ಕಡೆ ನಾನು ಹೋದೆ ನಾನು ಹೋಗಿದ ತಕ್ಷಣ ಯೂಶ್ವಲಿ ಮನೆ ಹತ್ರ ಬೈಕ್ ಹಾಕದೆ ಹೋದೆ ಬೈಕ್ ಹಾಕೋಗಿ 1/2 ಗಂಟೆಯಲ್ಲಿ ಅವಾಗಿನ್ನೂ ಆ ಅಪ್ಪಾಜಿಯವರು ಮನೆಗೆ ಬಂದಿಲ್ಲ ಅಂತ ವಿಷಯ ಗೊತ್ತಾಯಿತು ಪಾಪ ಒಂದು ವನವಾಸ ಅಂದರೆ ಅಟ್ ಒಂದು TT ಒಳಗಡೆ ಅಪ್ಪಾಜಿಯವ್ರನ್ನ ಇಟ್ಕೊಂಡು ಇಲ್ಲಿ ಬೇಡ ಅಲ್ಲಿ ಬೇಡ ಅಯ್ಯೋ ಪೂರ್ಣಪ್ಪನ ಸ್ಕೂಲ್ ಹತ್ರ ಅಣ್ಣವರ ದೇಹ ಇಟ್ಕೊಂಡು ಪಾರ್ಥಿವ ಶರೀರ ಇಟ್ಕೊಂಡು ಬಂದರೆ ಅಲ್ಲಿ 1 ಲಕ್ಷ ಜನ ಅಣ್ಣ ನನಗೆ ಬೇಕು ಹೆಂಗೆ ಅಂದರೆ ಹಂಗೆ ಇದೆ ಅಭಿಮಾನಿಗಳ ಒಂದು ಆಕ್ರೋಶ ಆಮೇಲೆ ಆಕ್ರೋಶ ಅಂದರೆ ಕಣ್ಣೀರೋದು ಆಕ್ರೋಶ ಅಂತ ಅಂದರೆ ಆ ಒಂದು ದುಃಖನ ಅದನ್ನು ಹೇಳ್ಕೊಳ್ಳೋಕ್ಕಾಗದಷ್ಟು ಅಣ್ಣವ್ರಿಲ್ಲ ಅಣ್ಣ ಅಣ್ಣವ್ರಿಲ್ಲ ಅಣ್ಣ ನಮಗೇನೆ ಅಣ್ಣವ್ರಿಲ್ವಾ ಹೆಂಗಪ್ಪ ಇದು ಅಂತ ಅನ್ನೋ ಒಂದು ಸಮಯ
ಸರಿ ಹಂಗೋ ಹಿಂಗೋ ನನಗೊಂಚು ಏಟೆಲ್ಲ ಆಯ್ತು ನೋಡ್ಕೊಂಡೆ. ನಾನು ನಂದೊಂದು ಆರ್ ಎಕ್ಸ್ ಬೈಕ್ ಇತ್ತು, ಆ ಶೂಟಿಂಗ್ ಯೂಸ್ ಮಾಡ್ತಿದ್ದೆ. ಅದು ಆರ್ ಎಕ್ಸ್ ಬೈಕ್ ಯಾರು ಕೇಳಿದ್ರು ಕೊಡ್ತಿರಲಿಲ್ಲ ಯೂಶುವಲ್ ಆಗಿ. ನೀವು ಒಂದ್ಸರಿ ಅದ್ರ ಬಗ್ಗೆ ಕೇಳಿದ್ರಿ ಅಂತ. ಅದು ಯಾರು ಸಿಂಗಲ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೆ. ಆ ಬೈಕಲ್ಲೇ ನಾನು ಯೂಶುವಲ್ ಆಗಿ ಹೋಗ್ತಿದ್ದು ಬರ್ತಿದ್ದು. ಅದು ನನಗೆ ತುಂಬಾ ದುಡಿಮೆ ಮಾಡಿಕೊಟ್ಟಿದ್ದಂತ ಬೈಕ್ ಅದು. ಅದು ಬಂದು ನೋಡ್ತೀನಿ ಆಚೆ ಯಾರೋ ಬೈಕ್, ಇನ್ನೊಂದು 10 ನಿಮಿಷ ಲೇಟ್ ಆಗಿ ಬಂದು ನಾನು ಬೈಕ್ಗೆ ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಾನು ಪೊಲೀಸ್ ಜೀಪಿಗೆ ಹಚ್ಚಿಬಿಟ್ಟಿದ್ದಾರೆ, ಒಂದಷ್ಟು ಬೈಕ್ಗಳಿಗೆ ಹಚ್ಚಿಬಿಟ್ಟೆ. ನಂದು ಭಾಳ ಆಲ್ರೆಡಿ ಬೈಕ್ ಬಿದ್ದೋಗಿದೆ, ಪೆಟ್ರೋಲ್ ಸೋರ್ ಹೋಗ್ತಾ ಇದೆ, ಟ್ಯಾಂಕ್ ತೂತಾಗೋಗಿದೆ, ಅಷ್ಟು ಥರ ದುಂಬಿ ಅಂತ ಹೇಳ್ತಾರಲ್ಲ ಆ ಥರ. ಅದು ಒಂದು ಸುಮಾರು ದೂರ ಅಲ್ಲಿ ಮೇನ್ ರೋಡಿಂದ ಒಂದು ನಡ್ಕೊಂಬರಕ್ಕೆ ಅಲ್ಲಿಂದ ಅಷ್ಟೇ ಅಷ್ಟೊತ್ತಿಗೆ ಕ್ರೌಡ್ ಆಗಿತ್ತಲ್ಲ. ಅದು ನೋಡ್ತೀನಿ ಪೈಪೆಲ್ಲ ಅದನ್ನು ತೂತ ಆಗಿಬಿಟ್ಟು ಪೆಟ್ರೋಲ್ ಎಲ್ಲ ಹೋಯಿತು. ಸ್ವಲ್ಪ ದೂರ ಸಿಕ್ಕಿದ ಗಾಡಿ ಗಾಡಿ ಗಿಡೆಲ್ಲ ನೋಡಿದೆ ನೋಡಿದ್ರಂತ ನೋಡಿದವ್ರು ಗೊತ್ತಿತ್ತಲ್ಲ, ಅದನ್ನ ನೋಡಿದ್ರ ನೀವೆಲ್ಲ ಎಲ್ಲರೂ. ಆಮೇಲೆ ನಾನು ಬೈಕ್ ಸ್ಟಾರ್ಟ್ ಮಾಡ್ಕೊಂಬಂದೆ, ಆ ಪೆಟ್ರೋಲ್ ಟ್ಯಾಂಕಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ ಆಯಿತು. ಬಂದು ಸೆಂಟ್ರಲ್ ಕಾವೇರಿ ಥಿಯೇಟ್ರಿಂದ ಮುಂದೆ ಬರ್ತೀನಿ, ಈ ಕಡೆ ಗುಟ್ಟಳ್ಳಿ ಕಡೆ ಬರ್ತೀನಿ, ಅಲ್ಲಿ ಎಲ್ಲಿ ನೋಡು ಬ್ಯಾರಿಕೇಟು ಏನು ಬಿಡ್ತಾ ಇಲ್ಲ, ಸ್ವಲ್ಪ ಪೆಟ್ರೋಲ್ ಆಗೋಯ್ತು. ಪೆಟ್ರೋಲ್ ಬಂಕ್ ಕ್ಲೋಸ್ ಎಲ್ಲ ಆಲ್ರೆಡಿ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾವೆ. ಟಿಲ್ ನಾನು ತಳ್ಳುಕೊಂಡು ಬರೋತ್ತಿಗೆ 2 ಅವರ್ ಆಗೋಯ್ತು ಮನೆಗೆ. ಕಣ್ಣಿಗೆ ಕಣ್ಣ ಬೇರೆ ಏಟ್ ಆಗ್ಬಿಡ್ತಿಲ್ಲ ಮುಖದ ಹತ್ರ, ಒಂದು ಸ್ವಲ್ಪ ಗಲಾಟೆಯಲ್ಲಿ ತಳ್ಕೊಂಡು ಬಂದು ಆಮೇಲೆ ಆ ಗಾಡಿ ರಿಪೇರಿ ಮಾಡಿಸ್ಕೊಂಡು ಮತ್ತು ಸುಮಾರು ಗುಟ್ಟಳ್ಳಿ ಪ್ಯಾಲೇಸ್ ಗುಟ್ಟಳ್ಳಿಯಿಂದ ನವರಂಗ್ ಥಿಯೇಟ್ರು, ನವರಂಗ್ ಥಿಯೇಟ್ರಿಂದ ನಾನು ಅವಾಗ ಇಲ್ಲಿದ್ದೆ ಸುಂಕದಕಟ್ಟೆಲ್ಲಿದ್ದೆ. ಸುಂಕದಕಟ್ಟೆಯವರು ತಳ್ಕೊಂಬಂದೀನಿ, ತಳ್ಕೊಂಡೇ ಬಂದೀನಿ. ಹಿಂಸೆ ಆಗೋಯ್ತು, ತೊಂದರೆ ಅಂತಂದರೆ ಅಲ್ಲಲ್ಲಲ್ಲಿ ಗುಂಪುಗಾರಿಕೆ ನಡೀತಾ ಇದೆ. ಅಣ್ಣವ್ರು ಆಲ್ರೆಡಿ ಅಷ್ಟು ಬೇಗ ಫ್ಲೆಕ್ಸ್ಗಳು, ಅದು ಯಾವ ಮಾದರಿ ಫ್ಲೆಕ್ಸ್ಗಳಾಗ್ತಾವೆ ಗೊತ್ತಿಲ್ಲ. ಟಕ 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 ಅಂತ ಫ್ಲೆಕ್ಸ್ಗಳು ಆಲ್ರೆಡಿ ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಆಗಿ ರೋಡ್ ರೋಡಲ್ಲಿ ಹಾಕಿ ಹುನಾರ ಹಾಕಿ ಇನ್ನೇನು ಎಲ್ಲ ಬೆಂಕಿ ಹಚ್ಕೊಂಡು ಕೆಲವು ಗ್ರೂಪ್ಗಳೆಲ್ಲ ಬಾಗಿಲು ಮುಚ್ಚಿಸೋದು ಇವೆಲ್ಲ ನಡೀತಾ ಇತ್ತು. ನಾನು ತಳ್ಕೊಂಡು ಬಂದು ಮನೆ ಸೇರ್ಕೊಂಡು ಸುಸ್ತಾಗೋದು. ಇರೋಕ್ಕಾಗಲಿಲ್ಲ, ಜನ ಅಷ್ಟೊಂದಿತ್ತು. ನಾನು ಮುಖ ನೋಡಿದ್ನಲ್ಲಪ್ಪ, ಇನ್ನು ಅಂತಿಮ ದರ್ಶನ ಆಗಲೇಬೇಕು. ಆಮೇಲೆ ಪೊಲೀಸ್ ನಿಯಂತ್ರಣ ಬಂದು ಎಲ್ಲ ಅದು ಏನು ಬುಲೆಟ್ ಎಲ್ಲ ಆರಿಸಿ ಹೊಗೆ ಎಲ್ಲ ಬರೋ ಸ್ಮೋಕ್ ಎಲ್ಲ ಮಾಡಿಲ್ಲ, ಕಂಟ್ರೋಲ್ ಬಂತು. ನೀವು ನೋಡ್ದಂಗೆ ತುಂಬ ಪೊಲೀಸು ಆಯಿತು, ತುಂಬ ಆಯ್ತಲ್ಲ ಆಗಿತ್ತು ಎಲ್ಲರೂ. ಆದಮೇಲೆ ಮನೆಗೆ ಬಂದು ಟಿವಿ ನೋಡೋಕ್ಕೆ ಬಂದು ನೋಡಿದ್ರೆ ನನ್ನ ಮಗ ಚಿಕ್ಕೋನು, ಅದೊಂದು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅಂದು ಬಂದ ತಕ್ಷಣ ಇವ್ನು ಒಳಗೆ ಸ್ಟಾರ್ಟ್ ಮಾಡೋನು. ಇನ್ನು 3-4 ವರ್ಷ ಇವನು ನನ್ನ ಮಗ, ಆವಾಗ 4 ವರ್ಷದ ಮಗ, ಡ್ಯಾಡಿ ಅಣ್ಣವ್ರಿಗೆ ಏನಾಗಿದೆ ಡ್ಯಾಡಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡೋನು. ಅವ್ರ ಫೇಸು ತೋರಿಸಿ ಅದು ಮ್ಯೂಸಿಕ್ ಬಂದ ತಕ್ಷಣ ಅವ್ನೊಳಗೆ ಸ್ಟಾರ್ಟ್ ಮಾಡೋನು, ಡ್ಯಾಡಿ ಅಣ್ಣವ್ರಿಗೆ ಏನಾಗಿದೆ ಡ್ಯಾಡಿ ಅಂತ. ನೋಡಿ ಅಂಥ ಬಾಂಡಿಂಗ್ ಅದು ಪ್ರತಿಯೊಬ್ಬರಿಗೂ. ಅದು ಇಲ್ಲ, ನಾನು ಅವನು ಅಷ್ಟಕ್ಕೆ ಬ್ರಿಲಿಯಂಟ್ ಇದ್ದ. ಅವನು ಸೇಮ್ ಅಜಯ್ ಮಾಡಬೇಕಲ್ಲ, ನಮ್ಮ ಮನೆಗೆ ಅಪ್ಪು ಸರ್ ಬಂದಿದ್ರು, ಅವಾಗ ಬಂದಿದ್ರು ನಮ್ಮ ಮನೆಗೆ ಬಂದಿದ್ರು. ಅವ್ನಿಗೆ ಎತ್ಕೊಂಡು ಸುಂಗದಕಟ್ಟೆಗೆ ಹಿಂಗೆ ಮೇನ್ ರೋಡ್ಗೆ ಹೋಗ್ಬೇಕಾದ್ರೆ ಅಣ್ಣ ಇಲ್ಲೇ ಅಪ್ಪಾಜಿ ನಂದು ಒಂದು 1.5 ಕಿಲೋಮೀಟರ್ ಆಗ್ಬೋದು ನಮ್ಮ ಮನೆ ಅಂತ, ಸೀಟ್ ಮನೆ. ಹೌದಾ ಬಾಬು, ನಡಿ ಹೋಗೋಣ ಅಂತ ನಮ್ಮ ಮನೆಗೆ ಬಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಒಂದು ಇದು ತರಿಸಿದ್ದೆ, ಜ್ಯೂಸ್ ಮಾಡೋಕೆ ಹೇಳಿದೆ. ಟಾಪಿಕನ್ನು ಜ್ಯೂಸ್ ತರಿಸ್ಬಿಟ್ಟು ಒಂದು ಕೊಟ್ಟೆ ಕುಡಿದು, ನಮ್ಮ ತಾಯಿ ನಮಸ್ಕಾರ ಮಾಡಿಕೊಂಡು, ನಮ್ಮ ಅತ್ತೆಗೆ ನಮಸ್ಕಾರ ಮಾಡಿಕೊಂಡು, ನನ್ನ ಮಗನ ಎತ್ಕೊಂಡು ಅದು ಸಿನಿಮಾ ರಿಲೀಸ್ ಮುಂಚೆನೇ ಬಂದು ಹೋಗಿದಂಥದ್ದು ಪುನೀತ್ ರಾಜ್ಕುಮಾರ್. ಅವನು ಅವಲೇ ಒಂದು ಶೂಟಿಗಿದ್ದ ನನ್ನ ಮಗ, ಅವನೊಳಗೆ ಸ್ಟಾರ್ಟ್ ಮಾಡೋನು. ಸೊ ಆ ದಿನಗಳೆಲ್ಲ ಇನ್ನೂ ಮರೆಯಕ್ಕೆ ಆಗದಿರೋಂಥ ದಿನಗಳು. ಅಷ್ಟೊಂದು ಆಯಿತು, ಆ ಥರ ಒಂದು ಪ್ರಾಬ್ಲಮ್ ಆಯಿತು. ಕೊನೆಗೆ ಆ ಬೈಕು ರಿಪೇರಿ ಮಾಡಿಸ್ಕೊಂಡು ಇಟ್ಕೊಂಡೆ. ಸರ್ ಹೌದು, ನನ್ನ ಬೈಕ್ ಬಗ್ಗೆ ಕೇಳಬೇಕು ನಿಮಗೆ. ಈ ನೋಡಿ, ಆ ಮಾತಿಗೆ ಮುಂಚೆ ಬೈಕ್ ಅಂತಲೇ ಬರ್ತಾ ಇದೆ ಇಲ್ಲಿ. ಆ ಬೈಕ್ದು ಒಂದು ಗಿಫ್ಟ್ ಕೊಟ್ಟರು ಅಂತ ಕೇಳ್ಪಟ್ಟಿದ್ದೆ. ಹೌದು, ಒಂದ್ಸಲ ಹೇಳಿದ್ದೆ ನಾನು, ಯಾರು ಕೊಡ್ತಾನೆ ಇರಲಿಲ್ಲ ಬೈಕ್. ಆ ಗಾಡಿ ಕೇಳಿದಾಗ ಹೌದು ನನಗೂ ಇಲ್ಲ ಅನ್ಬಿಟ್ಟಿದ್ರಿ. ಆ ಗಾಡಿ ವಿಷಯ, ಯಾರಾದ್ರೂ ಪಾರ್ಕಿಂಗ್ ಮಾಡಿದಾಗ ಕೂತಿದ್ರೆ ಬೈತಿದ್ದೆ ಆ ಗಾಡಿ, ಇಳಿರಪ್ಪ ಕೆಳಕ್ಕೆ ಇದು ನನ್ನ ಗಾಡಿ ಅಂತ ಅಂದ್ಬಿಟ್ಟು. ಶೂಟಿಂಗ್ ಹತ್ರನೇ ಆಗಿರ್ಲಿ. ರಾಘಣ್ಣ ಅವರು ಅಪ್ಪು ಅವ್ರು ಹೀರೋ ಆಗಕ್ಕೆ ಮುಂಚೆ ರಾಘಣ್ಣ ಶಿವಣ್ಣ ಹೀರೋ ಆಗಿದ್ದಂಥವ್ರೆ ಅಲ್ವಾ, ಅಫ್ಕೋರ್ಸ್ ಅಣ್ಣವರು. ನಾನು ಸ್ವಸ್ತಿಕ್ ಸಿನಿಮಾ ಅಂತ ಮುಂಚೆ ಹೇಳಿದ್ದೆ ನಾನು ಹಿಂದಿನ ಎಪಿಸೋಡಲ್ಲಿ. ಅದಾದಮೇಲೆ ಸ್ವಸ್ತಿಕ್ ಆದಮೇಲೆ ಆಟ ಹುಡುಗ ಆಟ ನಿಶ್ಚಿತಾರ್ಥ ಅಂತ ರಾಘಣ್ಣ ಬ್ಯುಸಿ ಅಂದರೆ ಬ್ಯುಸಿ. ದಿನಕ್ಕೆ 2 ಸಿನಿಮಾ ಮಾಡ್ತಿದ್ವಿ ನಾವು. ಸಂಭಾವನೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿಲ್ಲ ಅವಾಗೆಲ್ಲ, ದುಡ್ಡುಗಿಂತ ಜಾಸ್ತಿ ಪ್ರಾಮುಖ್ಯತೆ. ಅಣ್ಣವ್ರ ಜೊತೆಲಿ ಅಣ್ಣವ್ರ ಮನೇಲಿದ್ದೀನಿ, ಅಣ್ಣವ್ರ ಮಗಳ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ನಾನು. ದುಡ್ಡು ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ಕೊಡೋರು, ಒಂದು ತೃಪ್ತಿ ಆಗೋಂಥ ಒಂದು ಸಂಬಳ ಕೊಡೋರು, ಒಂದು ಸಿನಿಮಾಗೆ ಇಷ್ಟು ಅಂದ್ಬಿಟ್ಟು ನಮ್ಮನ್ನು ಟೇಕ್ ಕೇರ್ ಮಾಡೋರು. ಪೇಮೆಂಟ್ ಬಂತ ಅಪ್ಪಾಜಿ ಕೊಟ್ರ, ನಿರ್ಮಾಪಕರು ಕೊಟ್ರ ಇಲ್ವಾ,
ಏನಂತ ಕೇಳಿಕೊಂಡು ಕೊಡಲಿಲ್ಲ ಅಂದರೆ ಅವ್ರು ಹೇಳ್ಬಿಟ್ಟು ಕೊಡ್ಸೋದು ವಿಚಾರಿಸ್ಕೊಳ್ತಿದ್ರು. ಹೆಚ್ಚಿನದಾಗಿ ಊಟ ಚೆನ್ನಾಗಿದೆಯಾ ಮನೆಯಿಂದ ಊಟ ಕಾರಲ್ಲಿ ಹೋಗ ನಮ್ಮ ಹನುಮಂತು ಅಂದ್ಬಿಟ್ಟು ಅವ್ರು ಮನೆಯ ಡ್ರೈವರು ಮನೆಯಿಂದ ಊಟ ತಂದು ಕೊಡೋರು. ಏನಂದರೆ ನಾಟಿ ಕೋಳಿ ಸಾರು ಫಿಶ್ ಕರಿ ಅದೆಲ್ಲ ರಾಗಣ್ಣಂಗೆ ನನಗೆ ಇಬ್ಬರಿಗೂ ಕಳಿಸೋರು ಮನೆಯಿಂದ. ನಾನು ರಾಗಣ್ಣವ್ರಿಗೆ ಬಡಿಸ್ಬಿಟ್ಟು ಅವ್ರು ಊಟ ಮಾಡಿ ಅವ್ರು ಊಟ ಆಗಿದ ತಕ್ಷಣ ನನಗೆ ಅಪ್ಪಾಜಿ ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಶೂಟಿಂಗ್ ಸ್ಪಾಟಲ್ಲಿ ಅವರು ಈ ಕಡೆ ತಲೆ ಹಾಕೊಂಡು ನಾನು ಈ ಕಡೆ ತಲೆ ಕಡೆ ನಾನು ಅವ್ರ ತಲೆ ಕಡೆ ನಾನು ತಲೆ ಹಾಕೊಂಡು ಅರ್ಧ ಗಂಟೆ ರೆಸ್ಟ್ ತಗೊಳ್ತಾಯಿದ್ವಿ ಇಬ್ಬರು. ಅಷ್ಟು ನೋಡ್ಕೊಂಡಂಥ ನನಗೆ ನಾನು ಹೇಳ್ದಲ್ಲ ನಾನು ಏನು ಪುಣ್ಯ ಮಾಡಿದ್ನು ಅಂತ ನನಗೆ ಗೊತ್ತಿಲ್ಲ. ರಾಗಣ್ಣ ನನಗೆ ಅಷ್ಟು ನೋಡಿ ಟೇಕ್ ಕೇರ್ ಮಾಡಿದ್ದಾರೆ. ಅಪ್ಪು ಸಾರು ಮಾಡಿದ್ದಾರೆ, ರಾಗಣ್ಣನೂ ಮಾಡಿದ್ದಾರೆ. ಬಟ್ ರಾಗಣ್ಣನ ಹತ್ರ ಫಸ್ಟೇ ಬಂದಿದ್ದು ನಾನು, ಅಪ್ಪು ಸಾರ್ ಹೆಂಗೋ ಫ್ರೆಂಡ್ಸ್ ಜೊತೆ ಬಂದು ಹೋಗೋರು. ಅದು ನೀವು ಅರ್ಧ ಗಂಟೆ ಮಲ್ಕೊಂಡು ಗೊರ್ಕೆ ಹೊಡ್ಕೊಂಡು ನಾನು ಗೊರ್ಕೆಗೆ ಅಪ್ಪಾಜಿ ನೀವು ಸ್ವಲ್ಪ ದೂರ ಮಲ್ಕೊಳ್ಳಿ ನೀವು ಅಂತ ಎಬ್ಬರ್ಸ್ ಕಳಿಸೋರು. ಗೊರ್ಕೆ ಹೊಡಿದ್ರು ನಿದ್ದೆ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸು. ನೆಕ್ಸ್ಟ್ ಒಂದು ಸಿನಿಮಾ ಶಿವರಂಜನಿ ಅಂತ ದಿಲ್ ಅಂತ ಒಂದು ಸಿನಿಮಾದು ರೀಮೇಕ್ ಅಂತ ಅಂದ್ಕೊಂಡು, ರೀಮೇಕ್ ಅಂದರೆ ಆ ಕಂಟೆಂಟ್ ಇರೋಂಥ ಒಂದು ಸಿನಿಮಾ. ನಾನು ಅವಾಗ ಹೇಳಿದ್ನಲ್ಲ ಈಗ ಈ ನಾಟಕಗಳು ಈವೆಂಟು ಶೋಗಳು ಫ್ಯಾಷನ್ ಶೋ ಎಲ್ಲ ಈ ಫ್ಯಾಷನ್ ಶೋಗಳಿಗೆ ನನಗೊಬ್ಬರು ಗುರುಗಳು ರಘು ಅಂತ ಮೇಕಪ್ ಆರ್ಟಿಸ್ಟ್, ಅವರು ಪದ್ಮಾ ವಾಸಂತಿ ಅವರ ಬ್ರದರು. ಅವ್ರ ಕಡೆಯಿಂದ ನನಗೆ ಆ್ಯಡ್ ಏಜೆನ್ಸಿ ಜಾಸ್ತಿ ಲಿಂಕ್ ಇತ್ತು. ಸಚಿನ್ ತೆಂಡೂಲ್ಕರ್ ಮೇಕಪ್ ಮಾಡಿ, ರಾಹುಲ್ ದ್ರಾವಿಡ್ ಮೇಕಪ್ ಮಾಡಿರ್ಬೋದು, ಸಾನಿಯಾ ಮಿರ್ಜಾ ಮೇಕಪ್ ಮಾಡಿರ್ಬೋದು, ಯಾರು ರಹಮಾನಿ ಮೇಕಪ್ ಮಾಡಿರ್ಬೋದು. ನಾನು ಆ ಕಾಂಟೆಂಟ್ ಎಲ್ಲ ರಘು ಕಡೆಯಿಂದ ಬಂದಂಥದ್ದೆ. ಸೊ ಈ ಇದಕ್ಕೆ ಬಿಫೋರು ಇನ್ಫ್ಯಾಕ್ಟ್ ಏನು ಗೊತ್ತಾ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಜೊತೆ ನಾನು ಕಾಫಿ ಕುಡಿದಿದ್ದೀನಿ ಅವ್ರ ಜೊತೆ. ಇನ್ಫೋಸಿಸ್ ಅವಾಗ 1999 ಇನ್ಫೋಸಿಸ್ಸು ಅವಾಗ ತಾನೇ ಅದು ಆ ಎ ಟಿ ಎಮ್ ಮಿಷಿನ್ಗೆ ಡ್ರಾ ಮಾಡೋದು ತೆಗಿಯೋದು ಲ್ಯಾಪ್ಟಾಪ್ದೆಲ್ಲ ಆ್ಯಡ್ ಶೂಟ್ ಮಾಡ್ತಿದ್ದೆ ನಾನು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಸರ್ ಜೊತೆ ನಾನು ಅವ್ರ ಕ್ಯಾಬಿನಲ್ಲಿ ಕಾಫಿ ಕುಡಿದಿದ್ದು ನನಗೆ ಜ್ಞಾಪಕ ಇದೆ. ಅಲ್ಲಿ ಇನ್ಫೋಸಿಸ್ ಕೆಲಸಕ್ಕೆ ಹೋದಾಗ ತುಂಬ ಖುಷಿ ಅದು. ಹೌದು ಅದು ತುಂಬ ನನಗೆ ಅವತ್ತಿಗೆ ಗೊತ್ತಿಲ್ಲ, ಇವಾಗ ಅದು ಗೊತ್ತಾಗ್ತಾ ಇದೆ ಇಂತಿಂಥ ಜೊತೆ ನಾನು ಇದು ನೋಡ್ದ ಅಂತ. ಅದು ರಘು ಸರ್ ಕಡೆಯಿಂದ ನನಗೆ ಅಷ್ಟೊಂದು ದೊಡ್ಡ ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು. ಅದೇ ಒಂದು ಕಾಂಟ್ಯಾಕ್ಟಲ್ಲಿ ಒಂದು ಈವೆಂಟ್ ಒಂದು ಫ್ಯಾಷನ್ ಶೋಗೆ ನನಗೆ ಕಳಿಸ್ತಾರೆ ರಘು ಸರ್ ಕಳಿಸಿದ್ರು. ಆ ಈ ಫ್ಯಾಷನ್ ಶೋನಲ್ಲಿ ಒಂದು ಹುಡುಗಿ ಮಿಸ್ ಬೆಂಗಳೂರಾಗಿ ವಿನ್ ಆಗುತ್ತೆ ಒಂದು ಮಾಡೆಲ್. ಆ ಮಾಡೆಲ್ ನಾನು ಅವರಿಗೆ ನಾನು ಗೊತ್ತಿಲ್ಲ ನಾನು ಸಿನಿಮಾ ಫಿಲ್ಮ್ ಆರ್ಟಿಸ್ಟ್ಗೆ ಅರ್ಜೆಂಟ್ ಆಗಿದ್ದೀನಿ ಅಂತ ರಾಜ್ಕುಮಾರ್ ಫ್ಯಾಮಿಲಿಗೆ ಅಂತ. ಬಟ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಮಾಡ್ಲಿಂಗ್ ಮೇಕಪ್ ಮಾಡಿದ್ದೀನಿ ಶೋ ನಡ್ಕೊಂಡು ಹೋಗಿದೆ ಅಷ್ಟೇ. ಮಿಸ್ ಬೆಂಗಳೂರು ಅಂತ ಒಂದು ಹುಡುಗಿ ನಿವೇದಿತಾ ಜೈನ್ ಅಂತ ಸೆಲೆಕ್ಟ್ ಆಗುತ್ತೆ ಮಿಸ್ ಬೆಂಗಳೂರು ಅಂತ ಅಂದ್ಬಿಟ್ಟು. ನಾನು ಜಡ್ಜ್ಮೆಂಟ್ ಆಗತ್ತಂಗ ನಾನು ಇರ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ನೋಡಿದಾಗ ಪೇಪರಲ್ಲಿ ನೋಡು ನಿನ್ನೆ ತಾನೇ ಇದು ಅಟೆಂಡ್ ಮಾಡಿದ್ನಲ್ಲ ನಾನು ಅಂತ ನನಗೆ ಖುಷಿ. ಸೊ ನಿಶ್ಚಿತಾರ್ಥದಲ್ಲಿ ನಾನು ಕೆಲಸ ಮಾಡಿ ನೆಕ್ಸ್ಟ್ ಶಿವರಂಜನಿಗೆ ಅಂತ ಅಂದಾಗ ಆ ಒಬ್ಬರು ಕೋ ಪ್ರೊಡ್ಯೂಸರ್ಗೆ ನಾನು ಹೇಳಿದೆ ವಿಶ್ವನಾಥ್ ಅಂದ್ಬಿಟ್ಟು ಅವ್ರ ಹೆಸರು, ಸರ್ ಈ ಥರ ಮಿಸ್ ಬೆಂಗಳೂರು ಸರ್ ನಾನೇ ಇದು ನಿನ್ನೆ ಶೂಟ್ ಮಾಡಿ ನೋಡಿ ಪೇಪರ್ ನೋಡಿ ನಿಮಗೆ ಈ ಚಿತ್ರದಲ್ಲಿ ಒಂದು ಒಳ್ಳೆ ಹೀರೋಯಿನ್ ಸಿಗ್ಬೋದು ಅಂತೇಳಿ ನಾನು ಅವಾಗ ಚಂದ್ರ ಲೇಔಟಲ್ಲಿ ಅಂತ ಗೊತ್ತಿತ್ತು ಅಷ್ಟೇ. ನಮ್ಮ ಮನೆಯೆಲ್ಲ ಗೊತ್ತಿರಲಿಲ್ಲ. ಆ ಹುಡುಗಿ ಒಂದು ಮಾಡೆಲ್ ಚಂದ್ರ ಲೇಔಟಿಂದ ಪಿಕಪ್ ಆಗುತ್ತೆ ಡ್ರಾಪ್ ಆಗುತ್ತೆ ಅಂತ. ಆ ಚಂದ್ರ ಮಾಡೆಲ್ ಈ ಕೋಆರ್ಡಿನೇಟ್ ಯಾರು ನಿರಂಜನ್ ಅಂದ್ಬಿಟ್ಟು ನಿರಂಜನ್ ಅಂತ ಅವ್ರು ನನಗೆ ತುಂಬ ಕ್ಲೋಸ್ ಇರೋರು ನಮ್ಮ ರಘು ಸರ್ ಕಡೆಯಿಂದ. ಫಸ್ಟ್ ಆಫ್ ಆಲ್ ಈ ನಿರಂಜನ್ ಅನ್ನೋರು ಒಂದು ಟೆಲಿಫಿಲಮ್ ಮಾಡ್ತಾರೆ ಫ್ರೆಂಡ್ಸ್ ಅಂತ, ದರ್ಶನ್ ಅದಕ್ಕೆ ಮೇನ್ ಆರ್ಟಿಸ್ಟ್ ಆಗಿ ಅವಾಗ ಆಕ್ಟ್ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆ ಫ್ರೆಂಡ್ಸ್ ಅಂತ ಒಂದು ಟೆಲಿಫಿಲಮ್ಗೆ ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಾರೆ. ಅದಕ್ಕಿಂತ ಬಿಫೋರ್ ಅವರು ಸೀರಿಯಲ್ ಗೀರಲ್ ಮಾಡ್ಕೊಂಡಿದ್ದಂಥ ಒಂದು ದಿನಗಳು. ಸೊ ಯಾಕೆ ಇದನ್ನ ಹೇಳಬೇಕು ಅನ್ನಿಸ್ತು ಅಂದರೆ ಈ ನಿರಂಜನ್ ಅನ್ನೋರು ಅವ್ರು ಅವಾಗಲೇ ಮಾಡ್ಲಿಂಗ್ ಕೋಆರ್ಡಿನೇಟು ಈವೆಂಟು ಫ್ಯಾಷನ್ ಶೋ ಆ್ಯಡ್ ಶೂಟ್ ಎಲ್ಲ ಮಾಡ್ತಿದ್ದಂಥ ನಿರಂಜನ್. ಈ ನಿರಂಜನ್ ಮತ್ತು ಅಣ್ಣವ್ರಿಗೆ ತುಂಬ ಆಪ್ತರಾಗಿದ್ದಂಥ ಒಬ್ಬರು ಪ್ರವೀಣ್ ನಾಯಕ್ ಅಂತ. ಪ್ರವೀಣ್ ನಾಯಕ್ ನಿರಂಜನ್ ಕ್ಲೋಸ್ ಫ್ರೆಂಡ್ಸ್. ಓಕೆ. ಸೊ ನನಗೆ ಹಂಗೆ ಈ ಪ್ರವೀಣ್ ನಾಯಕ್ ನನ್ನನ್ನು ಅಣ್ಣವ್ರ ಮನೇಲಿ ನೋಡಿದ್ದಕ್ಕೆ ನೋಡಿದ್ದು ಆ ಪ್ರವೀಣ್ ನಾಯಕದವರಿಗೆ ನಿರಂಜನ ಪರಿಚಯ ಮಾಡಿಸಿದ್ದು. ಪ್ರವೀಣ್ ನಿರಂಜನಿಗೆ ನಾನು ಹೇಳಿದ್ದು ದರ್ಶನ್ ಅಂತ ಇತ್ತು ನೋಡಿ ಹಿಂಗಿದೆ ಸ್ಟಾರ್ಕೆಸ್ಟ್ ಮಾಡ್ಕೊಳ್ಳಿ ನವ್ಯ ಅಂತ ಒಂದು ಸಿನಿಮಾ ಒಂದು ಹುಡುಗಿ ಅವಳು ಹೊಸದಾಗಿ ಎಂಟ್ರ್ ಆಗಿದ್ದು ಹಂಗೇಳಿ ಅದು ಹೀರೋಯಿನ್ ಸೆಲೆಕ್ಟ್ ಆಯಿತು. ಆಯಿತಾ, ಹೇಳಿದ್ಮೇಲೆ ಆಯಿತು. ನಿವೇದಿತ ಜೈನ್ ಹೈಟ್ಗೂ ರಾಘವೇಂದ್ರ ರಾಜ್ಕುಮಾರ್ ಹೈಟ್ಗೂ ಟ್ಯಾಲಿ ಆಯಿತು. ಫಸ್ಟ್ ಡೇ ನಾವು ನಿಶ್ಚಿತಾರ್ಥನೋ ಇಲ್ಲ ಇಬ್ಬರ ನಡುವೆ ಮುದ್ದಿನಾಟ ಒಂದು ಪಿಕ್ಚರ್ ಶಿವಣ್ಣ ಮತ್ತು ರಾಘಣ್ಣ ಅವ್ರದ್ದು ಈ ಶಿವರಂಜನಿ ಶುರು ಆಗೋಕ್ಕೆ ಮುಂಚೆ ಪ್ಯಾಲೇಸ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಹೀರೋಯಿನ್ ನಿವೇದಿತ ಜೈನ್ ಹಂಗೆ ಅವ್ರದ್ದೊಂದು ಕಾರ್ ಇತ್ತು ಕಂಠಸ್ಥ ಕಾರ್ 100 ಅಂತ ಅಂದ್ಬಿಟ್ಟು ಕಾರ್ ನಂಬರು. ಅವ್ರ ತಂದೆ ಎಕ್ಸ್ ಮಿಲಿಟ್ರಿ ಮ್ಯಾನ್. ಅವರು ಬಂದು ಇಳಿದ ತಕ್ಷಣ ಇಡೀ ಯೂನಿಟ್ ಹಂಗೆ ತಿರುಗಿ ನೋಡಿದೆ, ಯಾರಪ್ಪ ಇದಿಷ್ಟು ಗುಡ್ ಲುಕಿಂಗ್ ಗರ್ಲ್ ಅಂತ ಅಂದ್ಬಿಟ್ಟು. ಆ ಬ್ಲ್ಯಾಕ್ ಜೀನ್ಸ್ ನನಗೆ ಜ್ಞಾಪಕ ಇದೆ, ಬ್ಲ್ಯಾಕ್ ಜೀನ್ಸು ಫಸ್ಟ್ ಡೇ ಮೆರೂನ್ ಟಾಪ್. ನಾನು ಇವ್ರಿಗೆ ಮೇಕಪ್ ಮಾಡಿದ್ದೀನಿ ಅಂತ ನಾನು ಆ ಟೀಮ್ಗೆ ಯಾರಿಗೂ ನಾನು ಹೇಳಿಲ್ಲ. ಅವರೇ ಬಂದ್ಬಿಟ್ಟು ಓ ಹಾಯ್ ಹೀಗಿದ್ರೆ ನೆನ್ನೆ ಮೊನ್ನೆ ನೋಡಿದಾಗ ಅಲ್ಲಿ ಸಿಕ್ಕಿದಲ್ಲ ಶೋನಲ್ಲಿ ನೀವು. ಹೌದು ಮೇಡಮ್, ನಾನು ಇದುವರೆಗೂ ನಾನು ಫಸ್ಟ್ ಮೇಕಪ್ ಮಾಡಿದ್ದೀನಿ ಶೋಗೆ ಅಂತ ಇದುವರೆಗೂ ಯಾರಿಗೂ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ಹೇಳ್ತಾರೆ ನಾನು. ಹೌದಾ ಸರ್? ಓಕೆ.